ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನ ನಮ್ಮ ಸಬ್ಸ್ಕ್ರೈಬರ್ ನಲ್ಲಿ ಒಬ್ಬರಾದ ಅಚ್ಚಿ ರೇಷು ಸಿ ಅನ್ನೋರು ಕೇಳಿದರೆ, ಅದರಿಂದ ಈ ಚಿತ್ರದ ವಿಶ್ಲೇಷಣೆಯನ್ನ ಮಾಡ್ತಿದೀವಿ. ಅದು ಯಾವ ಚಿತ್ರ ಅಂತಂದ್ರೆ ಪ್ಯಾಸೆಂಜರ್ಸ್. ಈ ಚಿತ್ರವು 2008 ತೆರೆಗೊಂಡಿದೆ. ಇದು ಅಮೆರಿಕನ್ ಕೆನಡಿಯನ್ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರವನ್ನ ರೋಡ್ರಿಗೋ ಗ್ಯಾರ್ಸಿಯಾ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ನಡೆಯುತ್ತೆ. ಅದರಲ್ಲಿ 5 ಮಾತ್ರ ತಪ್ಪಿಸ್ಕೊಳ್ತಾರೆ. ಹೇಗೆ ಈ ಘಟನೆ ನಡೀತು, ಇದರಲ್ಲಿರೋ ಆ ಮರ್ಮ ಏನು ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ. ಬನ್ನಿ ಚಿತ್ರದ ಒಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗೋ ತರ ತೋರಿಸ್ತಾರೆ. ಅದರಲ್ಲಿ 5 ಮಾತ್ರ ತಪ್ಪಿಸ್ಕೊಳ್ತಾರೆ. ಇದರಲ್ಲಿ ಒಬ್ಬ ಈ ಚಿತ್ರದ ಹೀರೋ ಎರಿಕ್. ಈ ಆಕ್ಸಿಡೆಂಟ್ ಬಗ್ಗೆ ವಿಚಾರಿಸೋಕೆನೆ ಈ ಚಿತ್ರದ ಹೀರೋಯಿನ್ ಕ್ಲೇರ್ ನ ಗವರ್ನಮೆಂಟ್ ಅಪಾಯಿಂಟ್ ಮಾಡಿರತ್ತೆ. ಇವಳು ಸೈಕೋಥೆರಪಿಸ್ಟ್. ಈ 5 ಕೌನ್ಸಿಲಿಂಗ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಎರಿಕ್ ಮುಂಚೆಗಿಂತ ತುಂಬಾನೇ ಸಂತೋಷವಾಗಿರೋ ತರ ತೋರಿಸ್ತಾರೆ. ಅದೇ ಸಮಯದಲ್ಲಿ ಕ್ಲೇರ್ ಆರ್ಕಿನ್ ಅನ್ನೋರ್ನ ಮೀಟ್ ಮಾಡ್ತಾಳೆ. ಅವರು ಆಕ್ಸಿಡೆಂಟ್ ನಡೆದ ಏರ್ಲೈನ್ಸ್ ನಲ್ಲಿ ಟಾಪ್ ಪೊಸಿಷನ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರನ್ನ ಮೀಟ್ ಮಾಡಿ ಫ್ಲೈಟ್ ನ ಯಾವ ಭಾಗ ತೊಂದರೆ ಆಗಿ ಆಕ್ಸಿಡೆಂಟ್ ನಡೀತು ಅಂತ ವಿಚಾರಿಸ್ತಾಳೆ. ಯಾಕಂದ್ರೆ ಆ 5 ವಿಚಾರಿಸಿದಾಗ ಒಬ್ಬೊಬ್ರು ಒಂದೊಂದು ರೀಸನ್ ನ ಹೇಳ್ತಾರೆ. ಒಬ್ರು ಇಂಜಿನ್ ಪ್ರಾಬ್ಲಮ್ ಆಯ್ತು, ಮತ್ತೊಬ್ರು ವಿಂಗ್ಸ್ ನಲ್ಲಿ ಬೆಂಕಿ ಹತ್ತಿತು, ಇನ್ನೊಬ್ರು ಅದು ಪೈಲಟ್ ನ ಮಿಸ್ಟೇಕ್ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ನಿಜ ಅಂತ ತಿಳ್ಕೊಳ್ಳೋಕೆ ಆಫೀಸರ್ ಆರ್ಕಿನ್ನ ಏರ್ಲೈನ್ಸ್ ಆಫೀಸ್ ನಲ್ಲಿ ಮೀಟ್ ಮಾಡ್ತಾಳೆ. ಆ ಫ್ಲೈಟ್ ನ ಪೈಲಟ್ ಇಂದಾನೆ ಈ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಿನ ದೃಶ್ಯದಲ್ಲಿ ಹೀರೋ ಎರಿಕ್ ಒಂದು ಹಾಸ್ಪಿಟಲ್ ನಲ್ಲಿ ಚೆಕಪ್ಗೆ ಅಂತ ಬಂದಿರ್ತಾನೆ. ಅಲ್ಲಿರೋರು ಹೀರೋಯಿನ್ ಕ್ಲೇರ್ ಹತ್ರ ಹೇಳ್ತಾರೆ, ನೀನು ಎರಿಕ್ ನ ಮೀಟ್ ಮಾಡಿ ವಿಚಾರಿಸು, ಅವನು ಡೀಟೇಲ್ ಆಗಿ ಹೇಳ್ತಾನೆ ಅಂತ ತಿಳಿಸ್ತಾರೆ. ಅದರಿಂದ ಕ್ಲೇರ್ ಎರಿಕ್ ನ ಮೀಟ್ ಮಾಡ್ತಾಳೆ. ಎರಿಕ್ ಮಾತಾಡ್ತಾ ಇವಳನ್ನ ಇಂಪ್ರೆಸ್ ಮಾಡೋ ರೀತಿ ಏನೇನೋ ಮಾತಾಡ್ತಿರ್ತಾನೆ. ಎರಿಕ್ ಇವಳನ್ನ ಇಷ್ಟಪಡ್ತಿರೋ ವಿಷಯ ಕ್ಲೇರ್ಗೆ ಅರ್ಥ ಆಗತ್ತೆ. ಕ್ಲೇರ್ನ ಪರ್ಸನಲ್ ಇನ್ಫಾರ್ಮೇಶನ್ ನ ಕೂಡ ಎರಿಕ್ ಹೇಳ್ತಾನೆ. ಈಗ ಕ್ಲೇರ್ಗೆ ಎರಿಕ್ ಮೇಲೆ ಸಂದೇಹ ಬರುತ್ತೆ. ಇದರ ಮುಂದಿನ ದೃಶ್ಯದಲ್ಲಿ ಕೌನ್ಸಿಲಿಂಗ್ ತರ ಮೀಟಿಂಗ್ ನಡೆಯುತ್ತೆ. ಆಕ್ಸಿಡೆಂಟ್ ನಲ್ಲಿ ತಪ್ಪಿಸ್ಕೊಂಡ 5 ಒಬ್ಬ ಕಾಣೆ ಆಗ್ತಾನೆ. ಅವನು ಈಗ ಈ ಮೀಟಿಂಗ್ಗೆ ಬರಲ್ಲ. ಅದರಲ್ಲಿ ಒಬ್ರು ನಾರ್ಮನ್ ಅಂತ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಏರ್ಲೈನ್ ಕಂಪನಿಯವರು ತಪ್ಪಿಸ್ಕೊಂಡು ಹೋದವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಅವರ ಕಡೆಯಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದನ್ನ ಮುಚ್ಚು ಮರೆ ಮಾಡ್ತಿದ್ದಾರೆ. ಅದರಿಂದಾಗಿಯೇ ನಮ್ಮನ್ನ ಕೊಲ್ಲೋಕೆ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಏರ್ಲೈನ್ ಕಂಪನಿಯಲ್ಲಿ ಈ ರೀತಿ ತುಂಬಾನೇ ಆಕ್ಸಿಡೆಂಟ್ ನಡೆದಿರತ್ತೆ. ಈ ಮೀಟಿಂಗ್ ನಲ್ಲಿ ಎಲ್ಲರೂ ಕಾಮನ್ ಆಗಿ ಹೇಳೋ ಒಂದು ವಿಷಯ ಯಾವುದು ಅಂತಂದ್ರೆ, ಫ್ಲೈಟ್ ನಲ್ಲಿ ಇಂಜಿನ್ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಮುಂದಿನ ದೃಶ್ಯದಲ್ಲಿ ಎರಿಕ್ ಮತ್ತೆ ಕ್ಲೇರ್ ಮಾತಾಡ್ತಾರೆ. ಕ್ಲೇರ್ಗೆ ಕೂಡ ಎರಿಕ್ ನ ಕಂಡ್ರೆ ಇಷ್ಟ ಆಗತ್ತೆ. ಆದ್ರೆ ಅವಳು ಎಕ್ಸ್ಪ್ರೆಸ್ ಮಾಡದೆ ಹಾಗೆ ಮನ್ಸಲ್ಲಿ ಅನ್ಕೊಂಡು ಸುಮ್ನೆ ಆಗ್ತಾಳೆ. ಕ್ಲೇರ್ ನ ಪಕ್ಕದ ಫ್ಲಾಟ್ ನಲ್ಲಿ ಒಬ್ರು ಲೇಡಿ ಇರ್ತಾರೆ. ಹೀಗೆ ಒಬ್ಳೆ ಎಷ್ಟು ದಿನ ಇರ್ತೀಯ? ಆ ಹುಡುಗ ಅದೇ ನಿನ್ನ ಬಾಯ್ಫ್ರೆಂಡ್ ಕೂಡ ನಿನ್ನ ಇಷ್ಟಪಡ್ತಿದ್ದಾನೆ ತಾನೇ, ಅವನಿಗೆ ಒಂದು ಚಾನ್ಸ್ ಕೊಡು ಅಂತ ಹೇಳ್ತಾರೆ. ಮಾರನೇ ದಿನ ಕೌನ್ಸಿಲಿಂಗ್ ಮೀಟಿಂಗ್ ನಡೆಯುತ್ತೆ. ಇದರ ಹಿಂದಿನ ಮೀಟಿಂಗ್ ನಲ್ಲಿ ಏರ್ಲೈನ್ ಕಂಪನಿ ಮೇಲೆ ನಾರ್ಮನ್ ಅನ್ನೋರು ಸಂದೇಹ ಪಡ್ತಾರೆ ಅಲ್ವಾ, ಅವರು ಈಗ ಮಿಸ್ಸಿಂಗ್. ಮಿಕ್ಕಿರೋ 3 ಮಾತ್ರ ಇರ್ತಾರೆ. ಇವರು ಕೂಡ ಈಗ ಹೆದರ್ಕೊಳ್ತಾರೆ, ಏನಾದ್ರೂ ಆಗುತ್ತೋ ಅಂತ. ಅದೇ ಸಮಯದಲ್ಲಿ ಏರ್ಲೈನ್ ಕಂಪನಿ ಕಡೆಯಿಂದ ಆರ್ಕಿನ್ ಕ್ಲೇರ್ ಹತ್ರ ಮಾತಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಫ್ಲೈಟ್ ನಲ್ಲಿ ಹೀಗೆ ನಡೀತಾ ಹಾಗೆ ನಡೀತಾ ಅಂತ ಹೇಳಿ ಇಲ್ದೇ ಇರೋದ್ನ ಅವರ ಮೈಂಡ್ ನಲ್ಲಿ ನೀನೆ ತುಂಬಿಸ್ಬೇಡ, ಅದು 100% ಪೈಲಟ್ ನ ಮಿಸ್ಟೇಕೆ ಅಂತ ಹೇಳಿ ಆ ಏರ್ಲೈನ್ ಕಂಪನಿನ ಕಾಪಾಡೋಕೆ ನೋಡ್ತಾರೆ. ಆದ್ರೆ ಕ್ಲೇರ್ ಇದನ್ನ ನಂಬೋದೇ ಇಲ್ಲ. ಮುಂದಿನ ದೃಶ್ಯದಲ್ಲಿ ಕ್ಲೇರ್ ಎರಿಕ್ ಜೊತೆ ಅವನ ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ತಾಳೆ. ಯಾಕೆ ಹೋಗ್ತಾಳೆ ಅಂತಂದ್ರೆ, ಆ ಇನ್ಸಿಡೆಂಟ್ ಬಗ್ಗೆ ಏನಾದ್ರೂ ಕ್ಲೂ ಸಿಗತ್ತಾ ಅಂತ ಹೇಳಿ. ಯಾಕಂದ್ರೆ ಇವನು ಇಂಟ್ರೆಸ್ಟ್ ತೋರಿಸದೆ ಕೌನ್ಸಿಲಿಂಗ್ ಮೀಟಿಂಗ್ ನ ಕೂಡ ಅಟೆಂಡೇ ಮಾಡೋಲ್ಲ. ಅದರಿಂದ ಅವನು ಹೋಗೋ ರೂಟ್ ನಲ್ಲೇ ಹೋಗಿ ನಿಜಾನ ಬರ್ಸೋಣ ಅಂತ ಹೇಳಿ ಅನ್ಕೊಳ್ತಾಳೆ. ಮುಂದಿನ ದೃಶ್ಯದಲ್ಲಿ
ಕ್ಲೇರ್ಗೆ ಒಬ್ಳು ಸಿಸ್ಟರ್ ಇರ್ತಾರೆ, ಇಬ್ರು ಜಗಳ ಆಡಿ ದೂರ ಆಗಿರ್ತಾರೆ. ಈಗ ಕ್ಲೇರ್ ಇವಳ ಸಿಸ್ಟರ್ ಹತ್ರ ಮಾತಾಡೋಕೆ ಪ್ರಯತ್ನ ಮಾಡ್ತಾಳೆ, ಕಾಲ್ಸ್ ಕೂಡ ಮಾಡ್ತಾಳೆ, ಆದ್ರೆ ಇವಳ ಸಿಸ್ಟರ್ ಪಿಕ್ಕೇ ಮಾಡೋಲ್ಲ. ಅದರಿಂದ ವಾಯ್ಸ್ ಮೆಸೇಜ್ ನ ಕಳಿಸ್ತಾಳೆ, ನಾನು ಇನ್ಮುಂದೆ ನಿನ್ನ ಹತ್ರ ಜಗಳ ಆಡಲ್ಲ, ಇಬ್ರು ಮುಂಚೆ ತರನೇ ಇರೋಣ ಅಂತ ಕಳಿಸ್ತಾಳೆ. ಆದ್ರೆ ಅದಕ್ಕೂ ಕೂಡ ಇವಳ ಸಿಸ್ಟರ್ ರಿಪ್ಲೈಯೇ ಮಾಡಲ್ಲ. ಯಾಕೆ ಈ ರೀತಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಒಂದಿನ ಸಿಸ್ಟರ್ ಮನೆಗೆ ಕ್ಲೇರ್ ಹೋಗಿ ನೋಡ್ತಾಳೆ, ಆದ್ರೆ ಮನೆ ಬೀಗ ಹಾಕಿರತ್ತೆ. ಅಲ್ಲಿಂದ ವಾಪಸ್ ಹೋಗ್ತಾಳೆ. ಹೋಗ್ಬೇಕಾದ್ರೆ ಕ್ಲೇರ್ನ ಯಾರೋ ಒಬ್ರು ಫಾಲೋ ಮಾಡೋ ರೀತಿ ಅನ್ನಿಸ್ತಾನೆ ಇರತ್ತೆ. ಹಾಗೆ ಯಾರೋ ಒಬ್ರು ಇವಳಿಗೆ ವೇಟ್ ಮಾಡಿ ಹೊರಗಡೆ ನಿಂತಿರ್ತಾರೆ. ಅವರನ್ನ ನೋಡಿ ಇವಳು ಹೆದರ್ಕೊಂಡು ಕಾರ್ನ ತಗೊಂಡು ಅಲ್ಲಿಂದ ವೇಗವಾಗಿ ಹೋಗ್ತಾಳೆ. ಹೋದವಳು ವಾಪಸ್ ಹಾಗೆ ಬಂದು ನೀವು ಯಾರು ಅಂತ ಮಾತಾಡಿಸ್ತಾಳೆ. ಅವರು ಕೂಡ ಆ ಆಕ್ಸಿಡೆಂಟ್ ನಲ್ಲಿ ತಪ್ಪಿಸ್ಕೊಂಡಿದ್ರಂತೆ. ನನ್ನನ್ನ ಯಾರೋ ಕೊಲೆ ಮಾಡೋಕೆ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇವಳು ತುಂಬಾನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ತಪ್ಪಿಸ್ಕೊಂಡಿರೋದು ಬರೀ 5 ಜನ ಮಾತ್ರ ಅಂತಾನೆ ಹೇಳಿರ್ತಾರೆ ಅಲ್ವಾ. ಈಗ ಇವರು ಹೇಗೆ ಅಂತ ಹೇಳಿ ಇವರನ್ನ ಕರ್ಕೊಂಡು ಏರ್ಲೈನ್ ಆಫೀಸರ್ ಆರ್ಕಿನ್ ಹತ್ರ ಹೋಗ್ತಾಳೆ. ಆರ್ಕಿನ್ ನೋಡಿದ ತಕ್ಷಣ ಇವರು ಜೋರಾಗಿ ಕಿರಿಸ್ತಾರೆ. ಅದು ಇವನೇ, ಇವನೇ ಆ ಆಕ್ಸಿಡೆಂಟ್ಗೆ ಕಾರಣ ಅಂತ ಹೇಳಿ ಕಿರಿಸ್ತಾರೆ. ಇದನ್ನ ಆರ್ಕಿನ್ ಅಕ್ಸೆಪ್ಟೇ ಮಾಡಲ್ಲ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಆ ಆಕ್ಸಿಡೆಂಟ್ಗೆ ಕಾರಣ ಪೈಲಟೇ, ಕಂಪನಿ ಮೇಲೆ ಹಾಕೋದ್ನ ದಯವಿಟ್ಟು ನಿಲ್ಸಿ ಅಂತ ಬೈದು ಆರ್ಕಿನ್ ಅಲ್ಲಿಂದ ಹೋಗ್ತಾನೆ. ಕ್ಲೇರ್ ಹಿಂದೆ ನೋಡ್ತಾಳೆ, ಆ ಮನುಷ್ಯ ಕಾಣೆ ಆಗ್ತಾರೆ. ಕಂಪ್ನಿಯವರು ಏನಾದ್ರೂ ಇವನನ್ನ ಕಿಡ್ನಾಪ್ ಮಾಡಿದ್ರ ಅಂತ ಹೇಳಿ ಡೌಟ್ ಕೂಡ ಪಡ್ತಾಳೆ. ಆ ಕಡೆ ಎರಿಕ್ ಒಂದು ವಿಷಯವನ್ನ ಗಮನಿಸ್ತಾನೆ, ಇವನ ಮನೆ ಹೊರಗಡೆ ಒಂದು ನಾಯಿ ಇವನನ್ನ ನೋಡೋ ತರ ಅನ್ಸತ್ತೆ. ಹೊರಗಡೆ ಬಂದು ಆ ನಾಯನ್ನ ಹಿಡಿದು ನೋಡಿದ್ರೆ ಅದು ಚಿಕ್ಕ ವಯಸ್ಸಲ್ಲಿ ಇವನು ಬೆಳೆಸಿರುವಂತಹ ನಾಯಿ. ಆಕ್ಚುಲಿ ಅದು ಸತ್ತೋಗಿರತ್ತೆ. ಹೇಗೆ ಈಗ ಅದು ಬಂತು ಅಂತ ಹೇಳಿ ಸಂದೇಹದಲ್ಲೇ ನೋಡ್ತಾನೆ. ಏನೋ ಒಂಥರ ಫೀಲ್ ಮಾಡ್ತಾನೆ. ಆ ಆಕ್ಸಿಡೆಂಟ್ ನಡೆದ ಜಾಗಕ್ಕೆ ಎರಿಕ್ ಹೋಗ್ತಾನೆ. ಆಗ ಅಲ್ಲಿ ನಡೆದ ಎಲ್ಲಾ ವಿಷಯಗಳು ಇವನ ಕಣ್ಣ ಮುಂದೆ ಬರೋ ರೀತಿ ಅನ್ಸತ್ತೆ. ಇದರ ಮುಂದಿನ ದೃಶ್ಯದಲ್ಲಿ ಆ ಮೀಟಿಂಗ್ಗೆ ಬರೀ ಒಬ್ಳು ಮಾತ್ರನೇ ಬರ್ತಾಳೆ. ಆ ಏರ್ಲೈನ್ ಕಂಪನಿಯವರೇ ಎಲ್ಲರನ್ನ ಕೊಲ್ತಿದ್ದಾರೆ ಅಂತ ಹೇಳಿ ಕ್ಲೇರ್ ಸ್ಟ್ರಾಂಗ್ ಆಗಿ ನಂಬ್ತಾಳೆ. ಈಗ ಈ ಹುಡುಗಿನ ಮತ್ತೆ ಹೀರೋ ಎರಿಕ್ನ ಕರ್ಕೊಂಡು ಇವಳ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಇಲ್ಲೇ ಸ್ಟೇ ಮಾಡಿ, ಯಾರು ನಿಮ್ಮನ್ನ ಕರ್ಕೊಂಡು ಹೋಗೋಕೆ ಬರ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಎರಿಕ್ ಹೇಳ್ತಾರೆ, ಆಕ್ಚುಲಿ ಆ ಆಕ್ಸಿಡೆಂಟ್ ನಲ್ಲಿ ನಾನು ಸತ್ತೋದೆ. ಕ್ಲೇರ್ ನಂಬೋ ತರ ಪ್ರೂವ್ ಮಾಡೋಕೆ ಏನ್ ಮಾಡ್ತಾರೆ ಅಂತಂದ್ರೆ ಓಡ್ತಾ ಇರೋ ಟ್ರೈನ್ ಮುಂದೆ ಹಾಗೆ ನಿಲ್ತಾನೆ. ಇವನಿಗೆ ಏನೂ ಆಗಲ್ಲ. ಕ್ಲೇರ್ ತುಂಬಾನೇ ಅಳ್ತಾಳೆ. ಆದ್ರೂ ಮತ್ತೆ ಮತ್ತೆ ಮಾತಾಡ್ಸೋಕೆ ಹೋದ್ರೆ ಇವಳನ್ನ ಬೈದು ಎರಿಕ್ ಕಳಿಸ್ತಾನೆ. ಕ್ಲೇರ್ ಇವಳ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡಿದ್ರೆ ಆ ಕೊನೆಯದಾಗಿ ಉಳ್ಕೊಂಡಿರುವಂತಹ ಆ ಹುಡುಗಿ ಇದ್ಲಲ್ವಾ, ಅವಳು ಕೂಡ ಈಗ ಕಾಣೆ ಆಗ್ತಾಳೆ. ಪಕ್ಕದ ಮನೆಯಲ್ಲಿರೋ ಆ ಲೇಡಿನ ಕೇಳ್ತಾಳೆ. ಅದಕ್ಕೆ ಅವರು ವಯಸ್ಸಾಗಿರೋ ಒಬ್ಬ ಲೇಡಿ ಮತ್ತೆ ಜೆಂಟ್ಸ್ ಬಂದು ಅವಳನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಕ್ಲೇರ್ ಏನ್ ನಡೀತಿದೆ ಅಂತಾನೆ ಅರ್ಥ ಆಗದೆ ತುಂಬಾನೇ ಟೆನ್ಷನ್ ಆಗ್ತಾಳೆ. ಅದಕ್ಕೆ ಪಕ್ಕದ ಮನೆ ಲೇಡಿ, ಮೇಬಿ ಅವರು ಅವಳ ರಿಲೇಟಿವ್ ಆಗಿರ್ಬೋದು, ಬಂದು ಕರ್ಕೊಂಡು ಹೋದ್ರು ತಾನೆ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ, ಇದನ್ನೆಲ್ಲ ಬಿಟ್ಟು ನಿನ್ನೇ ಪ್ರೀತಿ ಮಾಡ್ತಿರುವಂತಹ ಎರಿಕ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ಮೇಲೆ ಕ್ಲೇರ್ ಒಂದು ವಿಷಯವನ್ನ ಗಮನಿಸ್ತಾಳೆ. ಆಕ್ಚುಲಿ ಇಲ್ಲಿಯವರೆಗೂ ಎರಿಕ್ನ ಹೆಸರನ್ನ ಕ್ಲೇರ್ ಪಕ್ಕದ ಮನೆಯವರ ಹತ್ರ ಹೇಳೇ ಇರಲ್ಲ. ಹೇಗೆ ನಿಮ್ಗೆ ಗೊತ್ತು? ಹಾಗಾದ್ರೆ ನೀವು ಯಾರೋ ಸೆಟ್ ಮಾಡಿರೋರೆ ಅಂತ ಹೇಳಿ ಆ ಅಪಾರ್ಟ್ಮೆಂಟ್ ಇಂದ ವೇಗವಾಗಿ ಓಡಿ ಹೋಗ್ತಾಳೆ. ಎಲ್ಲೋಗ್ತಾಳೆ ಅಂತಂದ್ರೆ ಇವಳ ಸೂಪರ್ವೈಸರ್ನ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿ ನನ್ನ ಸುತ್ತಲೂ ಏನೆಲ್ಲಾ ನಡೀತಿದೆ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಎಲ್ಲವನ್ನ ಹೇಳ್ತಾಳೆ. ಅದನ್ನ ಕೇಳಿ ಈ ಸೂಪರ್ವೈಸರ್, ನೀನೇ ಏನೋ ಇಮ್ಯಾಜಿನ್ ಮಾಡಿಕೊಂಡು ಕಾನ್ಸ್ಪಿರಸಿ ಥಿಯರಿನ ಸೃಷ್ಟಿ ಮಾಡ್ತಿದ್ಯಾ, ಇದರಲ್ಲಿ ಆ ಕಂಪನಿ ಕೈವಾಡ ಏನೂ ಇಲ್ಲ, ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ ಅಂತ ಅವರು ಹೇಳಿದ್ದಕ್ಕೆ ನೀವು ಕೂಡ ಅವರ ಜೊತೆನೆ ಸೇರ್ಕೊಂಡ್ರ ಅಂತ ಹೇಳಿ ಇವಳು ಹೊರಟೋಗ್ತಾಳೆ. ಅಲ್ಲಿ ಒಳಗಡೆಯಿಂದ ಯಾರೋ ಬರೋ ತರ ತೋರಿಸ್ತಾರೆ, ಅದು ಬೇರೆ ಯಾರು ಅಲ್ಲ, ಇವಳ ಪಕ್ಕದ ಮನೆಯ ಲೇಡಿ. ಈಗ ಎಲ್ಲರೂ ಸೇರ್ಕೊಂಡು ಇವಳ ಸುತ್ತಲೂ ಏನೋ ಪ್ಲಾನ್ ಮಾಡೋ ರೀತಿ ಕ್ಲೇರ್ ಫೀಲ್ ಮಾಡ್ತಾಳೆ. ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಇವಳ ಸಿಸ್ಟರ್ ಮನೆಗೆ ಹೋಗ್ತಾಳೆ. ಮನೆ ಬೀಗ ಹಾಕಿರತ್ತೆ. ಹೊರಗಡೆ ಕೂತ್ಕೊಂಡಿರ್ತಾಳೆ ಅಲ್ಲಿ
ಈ ಆರ್ಕಿನ್ ಆಫೀಸರ್ ಬರ್ತಾರೆ. ಕೈಯಲ್ಲಿ ಸೂಟ್ ಕೇಸ್ನ ಇಟ್ಕೊಂಡು ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇದು ಕಂಪನಿ ಮಿಸ್ಟೇಕ್ ಅಲ್ಲ, ಆ ಪೈಲೆಟ್ದು. ಆ ಪೈಲೆಟ್ ಏರ್ ಹೋಸ್ಟರ್ಸ್ ಹತ್ರ ಮಾತಾಡ್ಕೊಂಡು ಫ್ಲೈಟ್ನ ಸೀಟ್ನಲ್ಲಿ ಕೂತ್ಕೊಳ್ದೆ ಈ ಅನಾಹುತ ನಡೀತು ಅಂತ ಹೇಳ್ತಾನೆ. ನೀವೇನು ಅಲ್ಲಿ ಇದ್ದು ನೋಡಿದ್ರಾ ಅಂತ ಹೇಳಿ ಕ್ಲಿಯರ್ ಕೇಳ್ದಾಗ ಆ ಫ್ಲೈಟ್ನ ಓಡಿಸ್ಕೊಂಡು ಹೋದ ಪೈಲೆಟ್ ನಾನೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇವಳಿಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಅವರು ಹೋಗ್ಬೇಕಾದ್ರೆ ಆ ಸೂಟ್ ಕೇಸ್ನ ಬಿಟ್ಟು ಹೋಗಿರ್ತಾರೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ಫೈಲ್ ಇರತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದವರ ಲಿಸ್ಟ್ ಇರತ್ತೆ. ಆಕ್ಚುಲಿ ಆ ಲಿಸ್ಟ್ ನಲ್ಲಿ ಹೀರೋಯಿನ್ ಕ್ಲಿಯರ್ನ ಹೆಸರು ಕೂಡ ಇರತ್ತೆ. ಸೊ ಈಗ ಹೀರೋಯಿನ್ ಕ್ಲಿಯರ್ ಕೂಡ ಸತ್ತೋಗಿರ್ತಾಳೆ. ಇದನ್ನ ನೋಡಿ ಇವಳು ತುಂಬಾನೇ ಅಳ್ತಾಳೆ. ಅಂದ್ರೆ ಎರಿಕ್ ಸತ್ತೋದ, ಮತ್ತೆ ಆ ತಪ್ಪಿಸ್ಕೊಂಡ್ರು ಅಂತ ಹೇಳಿ ಬಂದಿರ್ತಾರೆ ಅಲ್ವಾ ಆ 5 ಜನ, ಅವರು ಕೂಡ ಸತ್ತೋಗಿರ್ತಾರೆ. ಹಾಗೆ ಆಫೀಸರ್ ಆರ್ಕಿನ್ ಕೂಡ ಸತ್ತೋಗಿರ್ತಾರೆ. ಇವರೆಲ್ಲರೂ ಸತ್ತು ಹೋದ್ರು ಅಂತ ಗೊತ್ತಿಲ್ದೇನೆ ಭೂಮಿಯಲ್ಲೇ ಅದೇ ಕ್ಯಾರೆಕ್ಟರ್ ಆಗಿ ಬಾಳ್ತಾ ಇರ್ತಾರೆ. ಸೊ ಇವರು ಭೂಮಿಯಲ್ಲಿ ಇರೋ ತರ ಅವರಿಗೆ ಇಷ್ಟ ಆಗಿರುವಂತಹ ಕಲ್ಪನೆಯಲ್ಲೇ ಅವರ ರೀತಿಯೇ ಬಾಳ್ತಾ ಇರ್ತಾರೆ. ಸೊ ಕೌನ್ಸಿಲಿಂಗ್ ಇದ್ದಿದ್ದು ಮಾತಾಡ್ಸೋದು ಅನ್ನೋ ಎಲ್ಲಾ ವಿಷಯವು ಇವರ ಪ್ರೊಫೆಷನ್ಗೆ ತಕ್ಕಂತೆ ಕ್ಯಾರೆಕ್ಟರ್ನ ಚೂಸ್ ಮಾಡಿ ಇಷ್ಟು ದಿನ ಜೀವಂತವಾಗಿರೋ ರೀತಿ ಬಾಳ್ತಾ ಇದ್ರು. ಕ್ಲೇರ್ನ ಮನೆಯಲ್ಲಿ ಒಬ್ಳು ಮಿಸ್ ಆಗಿರ್ತಾಳೆ ಅಲ್ವಾ, ಅವಳನ್ನ ಸತ್ತು ಹೋಗಿರೋ ಅವಳ ರಿಲೇಟಿವ್ಸ್ ಕರ್ಕೊಂಡು ಹೋಗಿರ್ತಾರೆ. ಹಾಗೆ ಇದರ ಹಿಂದೆ 3 ಜನ ಮಿಸ್ ಆಗಿರ್ತಾರೆ ಅಲ್ವಾ, ಅವರನ್ನ ಕೂಡ ಅವರವರ ರಿಲೇಟಿವ್ಸ್ ಕರ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ಹೀರೋ ಎರಿಕ್ನ ಕೂಡ ಅವರು ಬೆಳೆಸಿದಂತಹ ನಾಯಿ ಸತ್ತೋಗಿರುತ್ತೆ ಅಲ್ವಾ, ಅದು ಬಂದು ಕರ್ಕೊಂಡು ಹೋಗೋ ರೀತಿ. ಈಗ ಹೀರೋಯಿನ್ ಕ್ಲೇರ್ನ ಪಕ್ಕದ ಮನೆಯ ಲೇಡಿ ಇದ್ರಲ್ವಾ, ಅವರು ಕೂಡ ಇವಳ ರಿಲೇಟಿವೇ ಆಗಿರ್ತಾರೆ, ಇವಳ ಅತ್ತೆ. ಹಾಗೆ ಆ ಸೂಪರ್ವೈಸರ್ ಯಾರು ಅಂತಂದ್ರೆ, ಇವಳು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇವಳಿಗೆ ಪಾಠ ಮಾಡಿರುವಂತಹ ಟೀಚರ್. ಈ ಟೀಚರ್ನ ಕಂಡ್ರೆ ಇವಳಿಗೆ ತುಂಬಾನೇ ಇಷ್ಟ. ಈ ಎಲ್ಲಾ ನಿಜಾಂಶವನ್ನ ತಿಳ್ಕೊಂಡ ಕ್ಲೇರ್ ಏನ್ ಮಾಡ್ತಾಳೆ ಅಂತಂದ್ರೆ, ಎರಿಕ್ನ ಮೀಟ್ ಮಾಡೋಕೆ ಬೋಟ್ ಹತ್ರ ಹೋಗ್ತಾಳೆ. ಎರಿಕ್ನ ನೋಡಿ, ನಿನ್ಗೆ ಮುಂಚೆನೇ ಗೊತ್ತಾಯ್ತಲ್ವಾ ಯಾಕೆ ನೀನು ಏನನ್ನು ಹೇಳಿಲ್ಲ ಅಂತ ಕೇಳಿದ್ದಕ್ಕೆ, ನೀನೇ ತಿಳ್ಕೊಂಡ್ರೆ ಅದು ಬೆಟರ್ ಆಗಿರತ್ತೆ ಅಂತ ಹೇಳಿ ನಾನು ಹಾಗೆ ಬಿಟ್ಟೆ, ಅಲ್ಲಿವರೆಗೂ ನಾನು ವೇಟ್ ಮಾಡ್ತಿದ್ದೆ ಅಂತ ಎರಿಕ್ ಹೇಳ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಆ ಫ್ಲೈಟ್ ನಲ್ಲಿ ಹೀರೋ ಎರಿಕ್ ಮತ್ತೆ ಹೀರೋಯಿನ್ ಕ್ಲೇರ್ ಪಕ್ಕದ ಸೀಟ್ ನಲ್ಲೇ ಕೂತ್ಕೊಂಡಿರ್ತಾರೆ. ಅವರು 1 ಗಂಟೆ ಜೊತೆಯಲ್ಲೇ ಟ್ರಾವೆಲ್ ಮಾಡಿರ್ತಾರೆ. ಆಗ ಒಬ್ರಿಗೊಬ್ರು ಮಾತಾಡ್ತಾ ಇಷ್ಟಪಡ್ತಾರೆ. ಪರ್ಸನಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಕೂಡ ಶೇರ್ ಮಾಡಿರ್ತಾರೆ. ಈ ಕಡೆ ಈ ಪೈಲಟ್ ಕೆಲಸ ಮಾಡೋದನ್ನ ಬಿಟ್ಟು ಏರ್ ಹೋಸ್ಟರ್ಸ್ ಹತ್ರ ಬಂದು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಆ ಫ್ಲೈಟ್ ನ ವಿಂಗ್ ಬೆಂಕಿ ಹತ್ತತ್ತೆ. ಆಗ ಎರಿಕ್ ಭಯ ಪಡ್ಬೇಡ, ಏನು ಆಗಲ್ಲ, ನಾನು ನಿನ್ ಜೊತೆಲೇ ಇರ್ತೀನಿ ಅಂತ ಹೇಳಿರ್ತಾನೆ. ಅದರಿಂದಾನೇ ಇವರ ಕಾಲ್ಪನಿಕ ಲೋಕದಲ್ಲೂ ಇವರಿಬ್ರು ಒಬ್ರಿಗೊಬ್ರು ಇಷ್ಟಪಡೋ ರೀತಿ ತೋರಿಸ್ತಾರೆ. ಅಲ್ಲಿಂದ ಮುಂದಿನ ದೃಶ್ಯದಲ್ಲಿ ಕ್ಲೇರ್ನ ಅಪಾರ್ಟ್ಮೆಂಟ್ನ ತೋರಿಸ್ತಾರೆ. ಇವಳ ಸಿಸ್ಟರ್ ಮತ್ತೆ ಹಸ್ಬೆಂಡ್ ಬಂದಿರ್ತಾರೆ. ಕ್ಲೇರ್ ಒಂದು ಲೆಟರ್ನ ಬರೆದು ಇಟ್ಟಿರ್ತಾಳೆ, ಆದ್ರೆ ಕಳ್ಸೆ ಇರೋಲ್ಲ. ಆ ಲೆಟರ್ನ ತಗೊಂಡು ಸಿಸ್ಟರ್ ಓದ್ತಾಳೆ, ನಾವು ಸುಮ್ಮನೆ ಬೇಡದೆ ಇರೋ ವಿಷಯಕ್ಕೆ ಜಗಳ ಆಡಿ ದೂರ ಆದ್ವಿ, ಯಾಕೆ ನಾವು ಮಾತಾಡಿ ಮುಂಚೆ ಹಾಗೆ ಒಂದಾಗಿರ್ಬಾರ್ದು, ನಾನು ಒಬ್ಳೇ ಇದ್ದೀನಿ ಅಂತ ಎಲ್ಲವನ್ನ ಬರೆದಿರ್ತಾಳೆ. ಇದನ್ನ ಓದಿ ಇವರ ಸಿಸ್ಟರ್ ತುಂಬಾನೇ ಫೀಲ್ ಮಾಡ್ತಾರೆ. ಇಲ್ಲಿಗೆ ಈ ಚಿತ್ರದ ಕಥೆಯನ್ನ ಕೂಡ ಮುಗಿಸ್ತಾರೆ. ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.